ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಏನೇನು ಮಾಡ್ತೀನಿ ಅನ್ನೋ ಸಿಂಪಲ್ ಮೆನ್ಯೂನ ತೋರಿಸ್ತೀನಿ. ಇವಾಗ ಲಾಗಿನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನಿವತ್ತು ಲಿಂಬು ಹಣ್ಣೆ ತಂಬ್ಳಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತಿನ ಸಿಂಪಲ್ ಲಂಚಿನ ಮೆನ್ಯೂನ ತೋರಿಸ್ತೀನಿ ನಿಮಗೆ. ಹಾಗೆ ಬೀಟ್ರೂಟ್ ಗೊಜ್ಜನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಇವಾಗ ಸ್ವಲ್ಪ ಕಾಯಿತುರಿನ ನೀರನ್ನು ಹಾಕಿ ರುಬ್ಕೋತೀನಿ. ಇದು ಲಿಂಬು ತಂಬ್ಳಿನ ಮಾಡೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಕಾಯಿತುರಿಗೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೋತೀನಿ. ಮೊಸರನ್ನ ಆ್ಯಡ್ ಮಾಡಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಜೊತೆಗೆ ಬೆಲ್ಲ. ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಲಿಂಬು ಜೊತೆ. ಸ್ವಲ್ಪ ಸಿಹಿ ಸಿಹಿಯಾಗಿರುತ್ತೆ ತಂಬಳಿ. ಲಿಂಬು ರಸನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಭಾಗನ ಫುಲ್ ಹಾಕಿದ್ದೀನಿ. ಇವಾಗ ಒಂದು ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ. ಒಗ್ಗರಣೆ ಸೌಟ್ಗೆ ಕೊಬ್ಬರಿ ಎಣ್ಣೆ, ಹಾಗೆ ಒಣಮೆಣಸು, ಸ್ವಲ್ಪ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ, ಹಾಗೆ ಕರಿಬೇವು. ಸ್ವಲ್ಪ ಇಂಗನ್ನು ಹಾಕೋತೀನಿ ಇವಾಗ. ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಂಬಳಿಗೆ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಲಿಂಬು ತಂಬಳಿ ರೆಡಿ. ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ. ಇವಾಗ ಇಲ್ಲಿ ನಾನು ಬೀಟ್ರೂಟ್ ಚಟ್ನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಬೇಕಾದಷ್ಟು ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದೆರಡು ಉದ್ದಿನ ಬೇಳೆ ಹಾಕ್ತೀನಿ. ಒಂದು ಅರ್ಧ ಚಮಚ ಎಳ್ಳನ್ನು ಹಾಕ್ತೀನಿ. ಒಂದು ಸ್ವಲ್ಪ ಸಾಸಿವೆನ ಹಾಕ್ತೀನಿ. ಹಾಗೆ ಇಂಗನ್ನು ಹಾಕ್ತೀನಿ ಸ್ವಲ್ಪ, ಮತ್ತು ಉದ್ದಿನ ಬೇಳೆನ ಹಾಕ್ತೀನಿ ಇಟ್ಕೊಂಡಿರೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಲ್ಲ, ಹುಣಸೆಹಣ್ಣು, ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋತೀನಿ. ಇದನ್ನು ಚೆನ್ನಾಗಿ ಬೇಯಬೇಕು ಇದು ಬೀಟ್ರೂಟು. ಇವಾಗ ಬೀಟ್ರೂಟ್ ಸಾತ್ ಚೆನ್ನಾಗಿ ಬೆಂದಿದೆ. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ಆರೋಗ್ಯ ಬಿಡ್ತೀನಿ. ಇವಾಗ ಕಾಯಿತುರಿ ಜೊತೆ ಬೇಯಿಸಿರೋ ಬೀಟ್ರೂಟ್ ಒಗ್ಗರಣೆಯನ್ನು ಹಾಕಿ ರುಬ್ಕೋತೀನಿ ಬೀಟ್ರೂಟ್ ಚಟ್ನಿ ಮಾಡೋಕ್ಕೆ. ಇವಾಗ ಆರಿದೆ ಇದು, ಇದನ್ನು ಹಾಕ್ಬಿಟ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೋತೀನಿ. ಇವಾಗ ಬೀಟ್ರೂಟ್ ಚಟ್ನಿ ಕೂಡ ರೆಡಿಯಾಗಿದೆ. ಇದಕ್ಕೇ ನೀರನ್ನು ಹಾಕಿ ಸ್ವಲ್ಪ ತೆಕ್ಕೋತೀನಿ. ಹಾಗೆ ಹೆಚ್ಚಿರೋ ಈರುಳ್ಳಿನ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಚಟ್ನಿ ಫ್ಲೇವರ್. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೀಟ್ರೂಟ್ ಚಟ್ನಿ ಕೂಡ ರೆಡಿ. ಇವಾಗ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ
ಒಂದು ಒಗ್ಗರಣೆಯನ್ನು ಮಾಡಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ತಕ್ಕಾದ ತಕ್ಷಣ ಒಣಮೆಣಸನ್ನು ಹಾಕಿದ್ದೀನಿ, ಹಾಗೆ ಹಸಿಮೆಣಸು. ಇದರಲ್ಲಿ ಬೆಳ್ಳುಳ್ಳಿ ಸಳನ್ನು ಹಾಕಿದ್ದೀನಿ. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗನ್ ಕೂಡ ಹಾಕಿದ್ದೀನಿ. ಸಾಕ್ತಿದೆ. ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿದ್ದೀನಿ, ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ, ಅರ್ಧ ಚಮಚ. ಸ್ವಲ್ಪ ಫ್ರೈ ಆಗಿದೆ. ರಾತ್ರಿ ಮಿಕ್ಕಿರೋ ಅನ್ನವನ್ನು ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದರೆ ಚಿತ್ರಾನ್ನ ರೆಡಿ. ಇವಾಗ ಬಿಸಿ ಬಿಸಿ ಚಿತ್ರಾನ್ನ ರೆಡಿ. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ. ಊರಿಂದ ಅಜ್ಜಿ ಬಂದಿದ್ದಾರೆ, ಅವರು ಅಕ್ಕಿ ಮಣ್ಣಿಯನ್ನು ಮಾಡ್ತಾರೆ, ಟ್ರೆಡಿಷ್ನಲ್ ರೆಸಿಪಿ ಅದು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಳು ಮಾವನ ಮಗಳು ವಿದ್ಯಾ ಅಂತ, ಆಲ್ಮೋಸ್ಟ್ ನೋಡಿದ್ದೀರಾ ನೀವು. ಹಾಗೆ ಇಲ್ಲಿ ಬೆಂಡೆಕಾಯಿ ನೀರು ಸಾರು ಕೂಡ ಇದೆ. ಇದರ ರೆಸಿಪಿನ ನಾನು ರೆಕಾರ್ಡ್ ಮಾಡಿಲ್ಲ. ಇವಾಗ ಇಲ್ಲಿ ಅಜ್ಜಿ ಅಕ್ಕಿ ಮಣ್ಣಿನ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಮೊದಲಿಗೆ ಎರಡು ಲೋಟ ಆಗುವಷ್ಟು ಅಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೋತಾರೆ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆ ಹಾಕ್ಕೋಬೇಕು. ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಒಂದು 5-6 ತಾಸು ಆದರೂ ನೆನೆ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಬೆಳಗ್ಗೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ರುಬ್ಬುವಾಗ ಇಲ್ಲಿ ಅಕ್ಕಿನ ಹಾಕ್ಕೊಂಡಿದ್ದಾರೆ, ಜೊತೆಗೆ ಏಲಕ್ಕಿ, ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದಾರೆ. ಅಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇವಾಗ ರುಬ್ಬಿದಾಗಿದೆ. ಇದಕ್ಕೇ ಬೆಲ್ಲ, ಹಾಗೆ ಕಾಯಿತುರಿ, ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದಾರೆ, ಹಾಗೆ 1/2 ಕಾಯಿನ ಹಾಕ್ಕೊಂಡಿದ್ದಾರೆ. ಮತ್ತು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಕಾಗಲ್ಲ. ಏಲಕ್ಕಿನ ರುಬ್ಬುವಾಗಲೇ ಹಾಕಿರೋದ್ರಿಂದ ಇವಾಗ ಹಾಕ್ತಾ ಇಲ್ಲ. ಏಲಕ್ಕಿ ಪೌಡ್ರನ್ನ ಹಾಕೋದಿದ್ರೆ ಇವಾಗ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಇವಾಗ ರುಬ್ಬಿರೋ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೋತಾರೆ. ಸ್ವಲ್ಪವೂ ಗಂಟಿಲ್ಲದೆ ಇರೋ ಥರ
ಮಿಕ್ಸ್ ಮಾಡ್ಕೋಬೇಕು. ತುಬ್ಬಿರೋ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇವಾಗ ಮಿಕ್ಸ್ ಆಗಿದೆ. ಒಲೆಯನ್ನು ಹಚ್ಚಿ ಕಾಯೋಕೆ ಇಡಬೇಕು. ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಕಾಯಿಸ್ತಾ ಇರಬೇಕು. ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿದ್ದಾರೆ. ಇದಕ್ಕೆ ಕಬ್ಬಿನ ಹಾಲನ್ನು ಕೂಡ ಆ್ಯಡ್ ಮಾಡ್ತಾರೆ. ಕಬ್ಬಿನ ಹಾಲಿಂದ ಮಾಡೋದಾದರೆ ಕಬ್ಬಿನ ಹಾಲಿನಲ್ಲೇ ಅಕ್ಕಿಯನ್ನು ರುಬ್ಬಿ ಹಾಗೆ ಕಾಯಿಸ್ಕೋತಾರೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಎಲ್ಲೂ ಗಂಟಿಲ್ಲದಿರೋ ಥರ ಚೆನ್ನಾಗಿ ಕಾಯಿಸ್ಕೋಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕು. ಇದು ಬೇಗನೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡ್ತಾ ನೋಡ್ತಾ ಇರುವಂತೆ ದಪ್ಪ ಆಗಿಬಿಡುತ್ತೆ. ಹಾಗೆ ಪಕ್ಕದಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಅಥವಾ ಎಣ್ಣೆನ ಹಾಕಿ ಸವರಿ ಇಟ್ಕೋಬೇಕು. ಇಲ್ಲಿ ನೋಡಿ ಇವಾಗ ದಪ್ಪ ಆಗ್ತಾ ಇದೆ. ನೋಡಿ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಕೇರ್ಫುಲ್ಲಾಗಿ ಕಾಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ತೆಳ್ಳ ಇರುವಾಗಲೇ ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಸಡನ್ನಾಗಿ ದಪ್ಪ ಆಗೋಯಿತು. ಇನ್ನೂ ಸ್ವಲ್ಪ ತೆಳ್ಳ ಇರುವಾಗಲೇ ಪ್ಲೇಟ್ಗೆ ಹಾಕ್ಕೋಬೇಕು. ಇಲ್ಲಿ ದಪ್ಪ ಆಯಿತು, ಪರವಾಗಿಲ್ಲ ಅಂತ ಹಾಕಿದ್ವಿ. ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡಿ ತೆಳ್ಳಗೆ ಮಾಡ್ಕೋಬೋದು ನಾವು, ಪರವಾಗಿಲ್ಲ ಅಂತ ಹಾಕಿದ್ವಿ ಪ್ಲೇಟ್ಗೆ. ಪ್ಲೇಟಲ್ಲಿ ಹರಿವಿ ಆಮೇಲೆ ಆರಿದ ಮೇಲೆ ಕಟ್ ಮಾಡಿಕೊಂಡ್ರೆ ಅಕ್ಕಿ ಮಣ್ಣಿ ರೆಡಿ. ಹಿಟ್ಟನ್ನು ಕಾಯಿಸುವಾಗ ಸ್ವಲ್ಪ ತೆಳ್ಳಗೆ ಕಾಯಿಸ್ಕೊಂಡ್ರೆ ಪ್ಲೇಟ್ಗೆ ಹರಿವಾಗ ಕೂಡ ತೆಳ್ಳಗೆ ಹಾಕೋಕೆ ಬರುತ್ತೆ, ಮತ್ತು ಪೀಸ್ ಕೂಡ ತೆಳ್ಳಗೆ ಬರುತ್ತೆ. ಇದು ಸ್ವಲ್ಪ ದಪ್ಪ ಆಗಿತ್ತು, ಅದರಲ್ಲೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು. ತುಪ್ಪ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಅಕ್ಕಿ ಮಣ್ಣಿ ಕೂಡ ರೆಡಿಯಾಗಿದೆ. ಇವತ್ತಿನ ಮಧ್ಯಾಹ್ನದ ಊಟ ಈ ಥರ ಇತ್ತು ನಮ್ಮದು. ಸಿಂಪಲ್ಲಾಗಿ ಸಾತ್ವಿಕ ಊಟ ಅಂತಲೇ ಹೇಳ್ಬೋದು. ಒಂದೆರಡು ರೆಸಿಪಿನ ನಾನು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ನಿಮಗೆಲ್ಲ ಇವತ್ತಿನ ಅಡುಗೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.